ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು. ಅದರ ಜೊತೆಗೆ ಈ ಟೈಮಲ್ಲಿ ಸರ್ಕಾರ ಮಾಡಿರುವಂತಹ ಎಲ್ಲ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಸರಿಯಾದ ರೀತಿಯಲ್ಲಿ ಮಾಸ್ಕನ್ನು ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋದು, ಕೈಗಳನ್ನು ಹ್ಯಾಂಡ್ ಸ್ಯಾನಿಟೈಸರ್ನಿಂದ ಆಗಾಗ ಸ್ವಚ್ಛಗೊಳಿಸ್ಕೊಳ್ಳೋದು ಬಹಳ ಪ್ರಮುಖವಾಗಿ ಕೋವಿಡ್ಗೆ ಆದಷ್ಟು ಬೇಗ ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಳೋದು. ಸೊ ಈ ಎಲ್ಲ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ಅಂತ ಹೇಳ್ತಾ, ಸದ್ಯ ನನ್ನ ಸ್ಟುಡಿಯೋದಲ್ಲಿ ಇರೋದ್ರಿಂದ, ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕನ್ನ ಈಗ ತೆಗೆದಿದ್ದೀನಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಅಬ್ಬರ ಕಡಿಮೆಯಾಗ್ತಾ ಇದೆ. ರಾಜ್ಯದಲ್ಲಿ ಇಂದು 3,979 ಕೊರೋನಾ ಕೇಸ್ ಪತ್ತೆಯಾಗಿದ್ದು, ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 138 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಇಂದು 9,768 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 110,523 ಕೇಸ್ಗಳಿವೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 2.46%, ಸಾವಿನ ಪ್ರಮಾಣ ಶೇಕಡಾ 3.46%. ರಾಜಧಾನಿ ಬೆಂಗಳೂರಿನಲ್ಲಿ 969 ಕೊರೋನಾ ಕೇಸ್ ದೃಢಪಟ್ಟಿದ್ದು, 14 ಸೋಂಕಿತರು ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಅನ್ಲಾಕ್ 2.0 ಘೋಷಣೆ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಬಸ್ ಸಂಚಾರಕ್ಕೆ ಕೆಎಸ್ಆರ್ಟಿಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೆಂಗಳೂರು ಮುಂಬೈ ಬಸ್ ಸಂಚಾರ ಆರಂಭವಾಗಲಿದೆ. ನಾಳೆಯಿಂದ ಮುಂಬೈ ಪುಣೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಲಿದ್ದು, ಮಂಗಳೂರು ಶಿವಮೊಗ್ಗದಿಂದ ಬಸ್ ಸಂಚಾರ ನಡೆಯಲಿದೆ. ಇಂದಿನಿಂದ ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳ ವೀಕ್ಷಣೆಗೆ ಅವಕಾಶ ಕೊಡಲಾಗಿದೆ. ಕೊರೋನಾ ಎರಡನೇ ಅಲೆ ಕಡಿಮೆಯಾದ ಹಿನ್ನೆಲೆಯಲ್ಲಿ 1.5 ತಿಂಗಳ ನಂತರ ಸ್ಮಾರಕಗಳ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ವೀಕ್ಷಣೆ ಮಾಡಬಹುದು. ಕಳೆದ ಏಪ್ರಿಲ್ 15ರಂದು ಸ್ಮಾರಕ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿತ್ತು. ಆನ್ಲೈನ್ ಮೂಲಕ ಕೂಡ ಟಿಕೆಟ್ ಪಡೆಯಬಹುದು. ಕಡ್ಡಾಯ ಮಾಸ್ಕ್ ಅಂತರ ಕಾಯ್ದುಕೊಂಡು ವೀಕ್ಷಣೆಯನ್ನು ಮಾಡಬಹುದು. ಲಾಕ್ಡೌನ್ನಿಂದ ಪ್ರವಾಸೋದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಾಗಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸರ್ಕಾರ ನೆರವನ್ನು ನೀಡಿದೆ. ಶೇಕಡ 50ರಷ್ಟು ಆಸ್ತಿ ತೆರಿಗೆ ಪಾವತಿಗೆ ರಾಜ್ಯ ಸರ್ಕಾರ ಆದೇಶಿಸಿದೆ. ಇನ್ನುಳಿದ 50ರಷ್ಟು ತೆರಿಗೆ ರಿಯಾಯಿತಿ ನೀಡಲಾಗಿದೆ. ಏಪ್ರಿಲ್ ಮೇ ಜೂನ್ ತಿಂಗಳಿನ ವಿದ್ಯುತ್ ಶುಲ್ಕ ಹಾಗೂ ಫಿಕ್ಸೆಡ್ ಶುಲ್ಕ ಪಾವತಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ ಮತ್ತು ಮನರಂಜನಾ ಪಾರ್ಕ್ಗಳಿಗೆ ಇದು ಅನ್ವಯ ಆಗುತ್ತೆ. ಪ್ರವಾಸಿ ಮಾರ್ಗದರ್ಶಿ ಖಾತೆಗೆ 5,000 ರೂಪಾಯಿ ಜಮಾವಣೆ ಮಾಡಲಾಗಿದೆ. ಅಲ್ಲದೆ ಅಬಕಾರಿ ಸನ್ನದ್ದು ಶುಲ್ಕ ಹಾಗೂ ಹೆಚ್ಚುವರಿ ಸನ್ನದ್ದು ಶುಲ್ಕ ಶೇಕಡ 50ರಷ್ಟು ಪಾವತಿಗೆ ಅವಕಾಶ ಕೊಡಲಾಗಿದೆ. ಕೊರೋನಾ ಎರಡನೇ ಅಲೆಯ ಆತಂಕ ಕಡಿಮೆ ಆಗ್ತಿದ್ದಂತೆ ಮೂರನೇ ಅಲೆಯ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಕಾಣಿಸಿಕೊಂಡಿರುವ ಡೆಲ್ಟಾ ಪ್ಲಸ್ ವೈರಸ್ ಮೂರನೇ ಅಲೆಗೆ ಕಾರಣವಾಗುತ್ತಾ ಅನ್ನೋ ಭಯ ಎದ್ದಿದೆ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಲ್ಲಿ ಡೆಲ್ಟಾ ಪ್ಲಸ್ ಆತಂಕ ಶುರುವಾಗಿದೆ. ಬೆಂಗಳೂರಲ್ಲೂ 86 ವರ್ಷದ ವೃದ್ಧನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆಯಾಗಿದೆ. ಶೀತ, ಜ್ವರ, ಉಸಿರಾಟದ ಸಮಸ್ಯೆ ಇದ್ದಿದ್ರಿಂದ ಜೂನ್ 10ರಂದು ಸ್ವಾಬ್ ಟೆಸ್ಟ್ ನೀಡಲಾಗಿತ್ತು. ವರದಿ ಬಂದಿದ್ದು ಡೆಲ್ಟಾ ಪ್ಲಸ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಸಚಿವ ಸುಧಾಕರ್, ಡೆಲ್ಟಾ ಪ್ಲಸ್ ಸೋಂಕು ತಗುಲಿರೋ ವೃದ್ಧನ ಚಿಕಿತ್ಸೆಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಡೆಲ್ಟಾ ಹಾಗೂ ಡೆಲ್ಟಾ ಪ್ಲಸ್ ಸ್ವರೂಪ ಬಹುತೇಕ ಒಂದೇ ಆಗಿದೆ. ಲಸಿಕೆ ತೆಗೆದುಕೊಂಡ್ರೆ ಯಾವುದೇ ಅಪಾಯ ಸಂಭವಿಸಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಒಬ್ಬ ಹಿರಿಯ ನಾಗರಿಕರಿಗೆ ಒಬ್ಬರಿಗೆ ಈ ಒಂದು ಸೋಂಕು ದೃಢ ಆಗಿದೆ. ಅವ್ರಿಗೆ ನಿಗಾ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ. ಏನು ಲಸಿಕೆಯನ್ನ ಕೊಡ್ತಾ ಇದೀವಿ, ಆ ಲಸಿಕೆಗಳನ್ನೆಲ್ಲ ಕೂಡ ತೆಗೆದುಕೊಳ್ಳಿ. ಈ ಲಸಿಕೆ ಎಲ್ಲ ರೀತಿಯ ಸ್ವರೂಪ ವೈರಾಣುವಿನ ಸ್ವರೂಪಗಳಿಗೂ ಕೂಡ ಇದು ಸಮರ್ಥವಾಗಿದೆ. ಇನ್ನು ಡೆಲ್ಟಾ ಪ್ಲಸ್ ವೇರಿಯಂಟ್ ವೈರಸ್ ಬಗ್ಗೆ ಮಾತನಾಡಿದ ಡಿಸಿಎಂ ಅಶ್ವಥ್ ನಾರಾಯಣ್, ಸ್ಪೈಕ್ ಪ್ರೋಟೀನ್ ಆಧರಿಸಿ ಲಸಿಕೆಯನ್ನು ತಯಾರಿಸಲಾಗಿದೆ. ನಮ್ಮ ಲಸಿಕೆ ಇದರ ವಿರುದ್ಧ ಕೆಲಸ ಮಾಡುತ್ತೆ. ಡೆಲ್ಟಾ ಪ್ಲಸ್ ವೈರಸ್ ಶೇಕಡ 60ರಷ್ಟು ವೇಗವಾಗಿ ಹರಡುತ್ತೆ. ಇದು ಜಿನೋವಿಕ್ ಸೀಕ್ವೆನ್ಸ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಏನೊಂದು ನಮ್ಮ ಲಸಿಕೆಗಳೇನಿದೆಯೋ ಆ ಲಸಿಕೆಗಳು ಬಹಳ ಪರಿಣಾಮಕಾರಿಯಾಗಿದೆ. ಕಂಪ್ಲೀಟ್ಲಿ ಇದನ್ನು ಕೌಂಟರ್ ಮಾಡಲಿಕ್ಕೆ ನಮ್ಮ ಲಸಿಕೆಗಳಲ್ಲಿ ಆ ಶಕ್ತಿ ಇರುವಂಥದ್ದಿದೆ. ಮತ್ತು ನಮ್ಮ ಆರ್ಟಿಪಿಸಿಆರ್ ಟೆಸ್ಟ್ಗಳು ನಾವೇನು ಮಾಡ್ತಿದ್ದೀವೋ, ಈಗ ಡೆಲ್ಟಾ ಪ್ಲಸ್ನ ಪಿಕ್ ಮಾಡಿದೆ, ಡಿಟೆಕ್ಟ್ ಮಾಡಿದೆ ಅಂದರೆ ನಮ್ಮ ಆರ್ಟಿಪಿಸಿಆರ್ನ ನಮ್ಗೆ ಆಲ್ರೆಡಿ ಈ ಸೆನ್ಸಿಟಿವಿಟಿಗೆ ಆಲ್ರೆಡಿ ನಮ್ಮ ತಯಾರಾಗಿರುವಂಥದ್ದಿದೆ. ಮುಖ್ಯವಾಗಿ ನಮ್ಮ ಸ್ಪೈಕ್ ಪ್ರೋಟೀನ್ಸ್ ಏನಿದೆ, ಈ ಸ್ಪೈಕ್ ಪ್ರೋಟೀನ್ಸ್ಗಳು ಹೆಚ್ಚು ಬದಲಾವಣೆಗಳಾಗಿಲ್ಲ. ಕೋವಿಶೀಲ್ಡ್ ಇದರ ಆಧಾರದ ಬಗ್ಗೆ ತಯಾರು ಮಾಡಿರುವಂಥದ್ದಿದೆ. ಮತ್ತು ನಮ್ಮ ಕೋವ್ಯಾಕ್ಸಿನ್ ತಯಾರಾಗಿರುವಂಥದ್ದು ಇಂಟೈರ್ ಡೆಡ್ ವೈರಸ್ ಆಧಾರಿತವಾಗಿ ತಯಾರಾಗುವಂಥದ್ದಿದೆ. ಆಗಿಂದಾಗ ಯಾವ್ಯಾವ ವೈರಸ್ ಮ್ಯೂಟೇಟ್ ಆಗುತ್ತೋ ಅದನ್ನು ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ ತಯಾರಾಗುವಂಥದ್ದಾಗುತ್ತೆ. ಹಾಗಾಗಿ ಏನೇ ಇಂಥವು ವೈರಾಣುಗಳಿದ್ರೂ
ಅದಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಅತ್ತ ಬ್ಲಾಕ್ ಫಂಗಸ್ ಅಬ್ಬರಿಸ್ತಾ ಇದ್ರೆ ಇನ್ನೊಂದು ಕಡೆ ಕೊರೋನಾಗೆ ಸಾವನ್ನಪ್ತಾ ಇರೋರ ಸಂಖ್ಯೆಯೂ ಸಹ ಕಡಿಮೆಯಾಗ್ತಾ ಇದೆ. ಬಳ್ಳಾರಿಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾದರೂ ಸಾವಿನ ಸಂಖ್ಯೆ ಮಾತ್ರ ನಿಲ್ತಾ ಇಲ್ಲ. ದಿನೇ ದಿನೇ ಕೊರೋನಾಗೆ ಸಾಯೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕೇವಲ 10 ದಿನದಲ್ಲೇ 90 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇದರಿಂದಾಗಿ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಟೆನ್ಷನ್ ಶುರುವಾಗಿದೆ. ನಿನ್ನೆ ಬಳ್ಳಾರಿಯಲ್ಲಿ 42 ಮಂದಿ ಸೋಂಕು ದೃಢಪಟ್ಟಿದ್ದು 10 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಶೇಕಡ 1.5ರಷ್ಟಿದ್ದ ಡೆತ್ ರೇಟ್ ಈಗ 8.06ಕ್ಕೆ ಬಂದಿದೆ. ಲಾಕ್ಡೌನ್ ಸಡಿಲಿಕೆ ಆಗ್ತಿದ್ದಂತೆ ಜನ ಮತ್ತೆ ಮೈ ಮರೆಯೋದಕ್ಕೆ ಶುರು ಮಾಡಿದ್ದಾರೆ. ರಾಯಚೂರಿನ ಕಂದಗಡ್ಡೆ ಮಾರಮ್ಮ ದೇವಸ್ಥಾನದಲ್ಲಿ ಜನಜಾತ್ರೆಯೇ ಸೇರಿದೆ. ಕಾರ ಹುಣ್ಣಿಮೆ ನಿಮಿತ್ತ ದೇಗುಲಕ್ಕೆ 100 ಜನ ಆಗಮಿಸಿದ್ರು. ಸಾಮಾಜಿಕ ಅಂತರ ಮರೆತು ದೇಗುಲದಲ್ಲಿ ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ದೇಗುಲದ ಬಾಗಿಲು ಹಾಕಿದ್ರೂ ಸಹ ಗೇಟಿನ ಬಳಿ ತೆಂಗಿನಕಾಯಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಹೋಗಿದ್ದಾರೆ. ಪೊಲೀಸರ ಮಾತಿಗೂ ಕ್ಯಾರೆ ಎನ್ನದೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ತೇಲ್ತಿದ್ದಾರೆ. ಕಾಲೇಜು ತೆರೆಯುವುದಕ್ಕೆ ನಿರ್ಧರಿಸಿರುವ ಸರ್ಕಾರ ಜುಲೈನಲ್ಲಿ ಪದವಿ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಸಿಬ್ಬಂದಿಗೆ ಲಸಿಕೆ ನೀಡಲು ಚಿಂತನೆ ನಡೆಸಿದೆ. ಲಸಿಕೆ ಹಾಕಿದ ಬಳಿಕವಷ್ಟೇ ಕಾಲೇಜುಗಳು ಪ್ರಾರಂಭವಾಗಲಿದ್ದು ಇದಕ್ಕೆಂದೇ ಮರಳಿ ಕಾಲೇಜಿಗೆ ಅಭಿಯಾನ ಮಾಡುವುದಕ್ಕೆ ಮುಂದಾಗಿದೆ. ಮಾರ್ಗಸೂಚಿ ಅನ್ವಯವೇ ಕಾಲೇಜುಗಳು ಆರಂಭವಾಗಲಿದ್ದು ಆದ್ಯತೆ ಮೇರೆಗೆ ಪದವಿ ವಿದ್ಯಾರ್ಥಿಗಳಿಗೂ ಲಸಿಕೆ ನೀಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿ ಕೊಟ್ಟರು. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಯಲ್ಲಿ ಭಾಗವಹಿಸುವ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕಡ್ಡಾಯವಾಗಿ ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡಿರಬೇಕು. ಕನಿಷ್ಠ 1 ಡೋಸ್ ಕೋವಿಡ್ ಲಸಿಕೆ ಹಾಕಿಸಿರಬೇಕು ಅಂತ ಶಿಕ್ಷಣ ಇಲಾಖೆ ಸೂಚಿಸಿದೆ. ಪರೀಕ್ಷೆ ನಡೆಸುವ ಸಂಬಂಧ ಕೋವಿಡ್ ಮಾರ್ಗಸೂಚಿ ಪ್ರಕಟವಾಗಿದೆ. ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ.